ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ನಮಗೆ KVK ತುಕ್ಕನ್ ಕಟ್ಟಿದ್ದು ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಆದರ್ಶ್ HS ಸರ್. ಸರ್, ಇಲ್ಲೇ ಒಬ್ಬರು ಮೀನು ಸಾಕಾಣಿಕೆ ಮಾಡೋರು ಇದ್ದಾರೆ ತುಕ್ಕನ್ ಕಟ್ಟಿ ಊರಾಗೆ ಅಂತ ಅಂದ್ಕೊಂಡು ಇವ್ರು ನಮಗೆ ಸಿದ್ದಪ್ಪ ಅವ್ರದ್ದು ನಂಬರ್ ಕೊಟ್ಟರು. ನಾವು ಇಲ್ಲಿ ಬರಬೇಕಾದ್ರೆ ಇವ್ರದ್ದು ಅಡ್ರೆಸ್ ಹುಡುಕ್ಬೇಕಾದ್ರೆ ನಮಗೆ ಸಿದ್ದಪ್ಪ ಅವ್ರು ಏನಂದ್ರು ಸರ್ ಅಂತಂದರೆ, ಸರ್ ಇವ್ರದ್ದು ಗದಾರಿ ಅವ್ರದ್ದು ಕೋಳಿ ಫಾರ್ಮು ಎಲ್ಲೈತೆ ಅಂತ ಕೇಳ್ಕೊಂಬರ್ರಿ ಸರ್, ನಿಮ್ಗೆ ದಾರಿ ತೋರಿಸ್ತಾರೆ ರೀ, ನಮ್ಗೆ ಭಾಳ ವರ್ಷದಿಂದ ಕೋಳಿ ಫಾರ್ಮ್ ಮಾಡ್ತಾ ಇರೋದಕ್ಕೆ ಎಲ್ಲರಿಗೂ ಗೊತ್ತ್ರಿ ಅಂತಂದರು. ಇಲ್ಲಿಗೆ ಬಂದ್ವಿ ನಾವು, ಇವ್ರದ್ದು ಮೀನು ಕೊಳ ನೋಡಿದ್ವಿ, ಇವ್ರ ಹತ್ರ ಮಾತಾಡಿದ್ವಿ, ಮೀನು ಬಗ್ಗೆ ಇಂಟರ್ವ್ಯೂನು ಮಾಡಿದ್ವಿ, ಆ ಕಾರ್ಯಕ್ರಮ ಬಂದಿರತ್ತೆ ನೀವು ನೋಡಿರ್ತೀರಂತ ಅಂದ್ಕೊತೀನಿ ನಾನು. ಸೊ ಇವ್ರ ಗದ್ದರೆ ಅವ್ರದ್ದು ಕೋಳಿ ಫಾರ್ಮ್ ಬಹಳ ಫೇಮಸ್ ಐತಿ ಸರ್, ಹಂಗಂದ್ರೆ ನೀವು ಕೋಳಿ ಫಾರ್ಮ್ ಮಾಡ್ತಿರೋದು ಅದ್ರ ಬಗ್ಗೆ ಒಂದು ಇಂಟರ್ವ್ಯೂ ಮಾಡಾಮ ಅಂತ ನಾವು ಸಿದ್ದಪ್ಪ ಅವ್ರ ಹತ್ರ ಕೇಳ್ಕೊಂಡು. ಸಿದ್ದಪ್ಪ ಅವ್ರು ಹೇಳಿದ್ರು, ಸರ್ ನಾವು ಮುಂಚೆ ಬಹಳ ಮಾಡ್ತಿದ್ವಿ, ಈಗ ಭಾಳ ಕಡಿಮೆ ಐತಿ, ಅದರಲ್ಲೂ ಸಹಿತ ಒಂದು ವರ್ಷಕ್ಕೆ ಒಂದು 2-3 ಬ್ಯಾಚ್ ಅಷ್ಟೇ ನಾವು ಮಾಡ್ತಾ ಇರೋದ್ರೆ ಅಂದ್ಕೊಂಡು. ಆಗಲೇ ಸರ್, ನಿಮ್ಮ ಇಷ್ಟು ವರ್ಷದ ಅನುಭವ ಹೆಂಗಿತ್ತು, ಯಾಕೆ ಇಷ್ಟು ಕಡಿಮೆ ಆಯಿತು, ಏನು ಕತೆ ಅನ್ನೋದು ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ನಾವು ಸಿದ್ದಪ್ಪ ಗದ್ದಾರ್ ಅವ್ರ ಹತ್ರ ಕೇಳ್ಕೊಂಡೆ. ಅವರು ಹ್ಞೂ ಅಂತಂದರು. ಬನ್ನಿ, ಈ ಕಾರ್ಯಕ್ರಮದಲ್ಲಿ ನಾವು ಸಿದ್ದಪ್ಪ ಅವರನ್ನು ಮಾತಾಡಿಸಿ ಅವ್ರದ್ದು ಬಾಯ್ಲರ್ ಕೋಳಿ 15 ವರ್ಷದಿಂದ ಇವರು ಮಾಡ್ಕೊತಾ ಬರ್ತಾ ಇದ್ದಾರೆ ಅದರ ಅನುಭವವನ್ನು ಕೇಳಿಕೊಂಡು ಬರೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಸರ್ ನಮಗೆ KVK ವಿಜ್ಞಾನಿಗಳು ನೀವು ಮೀನು ಸಾಕಾಣಿಕೆ ಮಾಡ್ತೀರಿ ಅಂತ ಮಾಹಿತಿ ಕೊಟ್ಟರು, ನಿಮ್ಮದು ಮೀನು ಸಾಕಾಣಿಕೆ ಬಗ್ಗೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಹಾಂ ಸರ್. ಸೊ ಅಲ್ಲಿ ನಾವು ಬರ್ತಾ ನೋಡಿದ್ರೆ ಇಲ್ಲಿ ನಿಮ್ಮ ಫಸ್ಟ್ ಹಿಂಗೆ ಕೇಳಿದ್ರಾಗೆ ಇವ್ರದ್ದು ಕೋಳಿ ಫಾರ್ಮ್ದು ಎಲ್ಲೈತ್ರಿ ಅಂದ್ಕೊಂಡು ಕೇಳ್ಕೊಂಡೆ ಬಂದ್ವಿ. ಹಾಂ ಸರ್. ಸೊ ಕೋಳಿ ಫಾರ್ಮ್ ಐತಿ ಸುಮಾರು ವರ್ಷದಿಂದ, ಭಾಳ ವರ್ಷದಿಂದ ನೀವು ಕೋಳಿ ಫಾರ್ಮ್ ಮಾಡಾತೀರ ಅಂದ್ರೆ ಬಾಯ್ಲರ್ ಕೋಳಿ ಇದು ಮಾಡಾತೀರಿ ಅಂತ ಗೊತ್ತಾಯ್ತು ಸರ್. ಇದ್ರ ಬಗ್ಗೆ ಮಾಹಿತಿ ಕೇಳ್ಬೇಕು ಅಂತ ಬಂದಾಗ ನೀವು ಅಂತಿದ್ರಿ ಇದ್ರೂ ಮೀನಾಗ ನಿಮ್ಗೆ ಹೆಂಗಾಗಿತ್ತು ಹಂಗೆ ಇದ್ರಾಗು ಲಾಸು ಕಂಡಿರಿ, ಒಳ್ಳೆ ಲಾಭನೂ ಕಂಡಿರಿ ಅಂತ ಅನ್ಕೊಂಡು. ಸರ್ ಇದು ಮೊದಲಿಗೆ ನಾನು ಕೇಳಬೇಕು ಅಂತಂದ್ರೆ, ಈಗ 15 ವರ್ಷದಿಂದ ಶುರು ಮಾಡಿದ್ರೆ ಅಂತ ಸರ್, ಆವಾಗ ಶುರು ಮಾಡಿದ್ದು ಹೆಂಗೆ, ಯಾವಾಗ ಏನು ಬಾಯ್ಲರ್ ಕೋಳಿನ ಶುರು ಮಾಡಿದ್ದು? ಆವಾಗ ಸರ್ ನಾವು ಫಸ್ಟ್ ಬಾಯ್ಲರ್ ನಮ್ಮ ಶುರು ಮಾಡಿದ್ರಿ, ಆವಾಗ ಒಂದು 10 ವರ್ಷ ತನಕ ಲಾಭಾಂಶ ಭಾರಿ ಇತ್ತು ಸರ್ ಅದ್ರ. ಫಸ್ಟ್ ಟೈಮ್ ರೀ, ಅವಾಗ ಫಾರ್ಮ್ ಭಾಳ ಇದ್ರಿಕಲ್ರಿ, ಕಮ್ಮಿ ಇದ್ರಲ್ಲ ರೀ, ಹಿಂಗಾಗಿ ರೇಟ್ ಜಾಸ್ತಿ ಆಕೈತ್ರಿ, ಚಲೋ ಐತ್ರಿ ಲಾಭಾಂಶ. ಚಲೋ ಇತ್ತು. ಇತ್ತಿತ್ತಲಾಗ ಒಂದು ಸ್ವಲ್ಪ ಫಾರ್ಮು ಜಾಸ್ತಿ ಆದ್ರೆ ಒಂದು ಸ್ವಲ್ಪ ಲಾಭಾಂಶ ಕಡಿಮೆ ಇರ್ತದೆ. ಲಾಭಾಂಶ ಕಡಿಮೆ ಐತೆ ಅಂತ ಸರ್. ಫಸ್ಟ್ ನೀವು ಶುರು ಮಾಡಿದ ಎಷ್ಟು ಕೋಳಿಯಿಂದ ಹೆಂಗೆ ಸರ್? ಫಸ್ಟ್ ನಾವು 500 ಕೋಳಿ ಮಾಡಿದ್ರಿ. 500 ಕೋಳಿ ಶುರು ಚಪ್ರ ಗಿಪ್ರ ಬಿಗದ ಖರ್ಚು ಇನ್ವೆಸ್ಟ್ಮೆಂಟ್ ಮಾಡಿರ್ತಲ್ರಿ, ದನಗಳಿಗೆ ಅದು ಮಾಡಿದ್ರಿ, ಶೆಡ್ನ್ಯಾಗ ಅದ ಶೆಡ್ನ್ಯಾಗ ಮಾಡಿ ಅದರಿಂದ ಎಲ್ಲ ಚೊಕ್ಕ ಕಲ್ಕೊಂಡು ಇದನ್ನ ಮಾಡಿದ್ರಿ ಸರ್ ಮಾತ್ರ. ಫಸ್ಟ್ 500 ಮಾಡಿದ್ದು ಹೈಯೆಸ್ಟ್ ಅಂದ್ರೆ ಎಷ್ಟು ಮಾಡಿದ್ರಿ ಜಾಸ್ತಿ ಅಂದ್ರೆ? ಹೈಯೆಸ್ಟ್ ಅಂದ್ರೆ ಸರ್ 2000 ಮಾಡಿದ್ರಿ ಸರ್. 2000 ಅಲ್ಲಿ ಮನಿ ಮುಂದ್ಗಡೆ ಇತ್ತು ರೀ, ಅದನ್ನ ಕಿತ್ತಿ ಕಡೆ ಎಲ್ಲ ಹಿಂದಾಕಿ. ಈ ಫಸ್ಟ್ ಮಾಡಿದಾಗ ನೀವು ಒಂದು ಸರಿಯಾಗಿ ಹಿಂಗೆ ಶೆಡ್ ಗಿಟ್ ಮಾಡಿಲ್ಲಾಗಿದ್ರಿ ಅಂತ? ಶೆಡ್ ಏನಿಲ್ಲ ಸರ್, ಚಪ್ರದಾಗ ಮಾಡಿದ್ರಿ. ಚಪ್ರದಾಗ ಮಾಡಿದ್ರಿ. ಆವಾಗ ಅಂದ್ರೆ ಲಾಭ ಬಂತ ಹೆಂಗೆ? ಚೆನ್ನಾಗಿ ಲಾಭ ಬಂತಲ್ಲ ಸರ್ ಅವಾಗ. ಅವಾಗ ಲಾಭ ಬಂತು. ಅವಾಗ ಲಾಭ ಭಾಳ ಬಂತ್ರಿ, ಒಂದು 4-5 ವರ್ಷ ಭಾರಿ ಲಾಭಾಂಶ ಬಂತು. ಲಾಭಾಂಶ ಚಂದ ಮಾಡಿರಿ. ಈಗ ಈ ಸದ್ಯಕ್ಕೆ ಎಷ್ಟು ಕೋಳಿ ಐತಿ ಈಗ? ಈಗ ಸರ ಈಗ ಇವ ಈ ಬ್ಯಾಸಿಗೆ ಐತಲ್ಲ ಸರ್, ಇದು 1100 ಫಾರ್ಮ್ ಐತೆ ಸರ್. ಇದು 1100 ಫಾರ್ಮ್ ಐತ್ರಿ, ಇಲ್ಲಿ 800 ಅಟ್ಟ ಬಿಡಿದ್ರು ಸರ್. 800-900 ಭಾಳ, 800-900 ಬಿಡ್ತೀರಿ ಬ್ಯಾಸಿಗೆ? ಹಾಂ ಸರ್. ಉಳಿದ ಟೈಮಾಗ ಉಳಿದ ಟೈಮ್ ದಾಗ 1000 ಬಿಟ್ಟರು ನಡೀತು ಸರ್. 1000 ನಡೀತು. 1000 ಬಿಟ್ಟರು ನಡೀತು ಸರ್. ನಮಗೆ ನೀವು ಅಂದ್ರೆ ಹೇಳ್ತಾ ಇದ್ದ 40 ದಿವಸಕ್ಕೆ ಹೋಗ್ಬಿಡ್ತೈತೆ ಕಮ್ಮನಾಗ. ಹಾಂ ಸರ್. ಅಷ್ಟೇ ಅನ್ಕೊಂಡ್ರು ಸರ್. ನಾವು ಏನು ಮಾಡ್ತೀವಿ ಸರ್, ಇವ ಒಂದು 25-30 ದಿವಸ ಆದ್ಕೊಂಡು ಅಲ್ಲಿ ಚಿಕ್ಸ್ ರೂಮ್ ಐತಲ್ಲ ಸರ್, ಅಲ್ಲಿ ಆ ಚಿಕ್ಸ್ ರೂಮ್ನಾಗ ಒಂದು 14 ದಿವಸ ಅಲ್ಲಿ ಇರ್ತಾರೆ ಸರ್. ಅಲ್ಲಿ ಇರ್ತೀರಿ ಅಂದ್ರೆ ಒಂದು ತಿಂಗಳಿಗೆ ಒಂದು ಬ್ಯಾಚ್ ಕೊಡ್ತೀರಿ ಸರ್? ತಿಂಗಳಿಗೆ ಒಂದು ಬ್ಯಾಚ್ ಕೊಡ್ತೀರಿ ಅನ್ಕೊಂಡು. ಅಲ್ಲಿ ಅಲ್ಲಿ ಯಾಕೆ ಇಡ್ತೀರಿ, ಆ ಕಡೆ ಯಾಕೆ ಇಡ್ತೀರಿ? ಹೆಂಗೆ ಸ್ವಲ್ಪ ಅವು ಕಾವು ಕೊಡ್ಬೇಕಲ್ರಿ, ಹೀಟ ಸ್ವಲ್ಪ ಬ್ಯಾಸಿ ಅಂದ್ಕೊಂಡು. ಇದು ಮಳೆಗಾಲ ಅಂದ್ರೆ ಬೀಡ ಜಾಸ್ತಿ ಬರುತ್ತೆ ಸರ್. 45 ದಿವಸ ಮೇಲೆ ಇದನ್ನೆಲ್ಲ ಕದರ ತೆಗೆದು ವಿಷಯದ ಬಿಡ್ದು ಸುಣ್ಣ ಹಾಕಿ ಎಲ್ಲ ಮಾಡ್ಬೇಕಂದ್ರೆ ಮತ್ತೆ ದಿವಸ ದಿವಸ ಹೋಗ್ತೈತಿ. ಹಾಂ ಸರ್. ಸೊ ನಾನು ಎದಕ್ಕೆ ಕೇಳ್ತೇನೆ ಅಂತಂದ್ರೆ ಸರ್, ಇದು ವರ್ಷಕ್ಕೆ ಎಷ್ಟು ಬ್ಯಾಚ್ ತಗೋದು, ಎಷ್ಟು ಬ್ಯಾಚ್ ಮಾಡ್ತೀರಿ ಹೆಂಗೆ ವರ್ಷಕ್ಕೆ? ಸರ್ ನಾವು ತೆಗೆದು ಅಂದ್ರೆ ಒಂದು 3-4 ಬ್ಯಾಚ್ ಅಟ್ಟ ಸರ್. 3-4 ಬ್ಯಾಚ್, ಯಾಕಂದ್ರೆ ಇದು ಮಳೆಗಾಲದಾಗ ರೇಟ್ ಹಸನೀರು ಬೀಳಂಗಿಲ್ಲರಿ. ರೇಷ್ಟು ಮಳೆಗಾಲ ತಿಂಡಿ ದಿವಸ ನಾವು ಒಟ್ಟ ಕೊಳ್ಳಿ ಅದೇ ಮತ್ತು ರೇಟ್ ಸರಿ ಇರಂಗಿಲ್ಲ. ಹಾಂ. ಆಮೇಲೆ ರೋಗ ಜಾಸ್ತಿ ಆಗಿ ರೋಗ ಏನಿಲ್ಲ ಸರ್, ಮಳೆಗಾಲದಾಗ ಭಾಳ ಖತರ್ನಾಕ ಸರ್ ಮಾಲ ಬರ್ತದಕ್ಕೆ ರೇಟ್ ಇರಂಗಿಲ್ಲ ರೀ, ಭಾಳ ಕಮ್ಮಿ ರೀ, ಭಾಳ ಕಮ್ಮಿ ಇರ್ತೈತಿ. ಈಗ ಒಂದು ಬ್ಯಾಚ್ದಾಗ ಒಂದು 50,000 ಹಾಕಿ ಬಿಡಿದ್ರು ನಾವು, ಕಲ್ಲಿಂದ ಹಾಕೋದ್ರಿ ಎಲ್ಲ ದುಡಿದ್ರಿ, ಹಿಂಗೆ ಪ್ರಾಬ್ಲಮ್ ಆಗತ್ತಿರಲ್ಲ, ಅದಕ್ಕೆ ಬಿಟ್ಟುಬಿಟ್ಟಿರ್ತಾರೆ ಸರ್ ಅವ್ರು. ಸೊ ಮಳೆಗಾಲ ಬಿಟ್ರಿ ಸಾಮಾನ್ಯ ವರ್ಷಕ್ಕೆ 4 ಬ್ಯಾಚ್ ಅಂತ. ಯಾವ ಟೈಮಾಗೆ ನೀವು ಮಾಡಿದ್ರೆ ನಿಮ್ಗೆ ರೇಟ್ ಚೆನ್ನಾಗಿ ಸರ್? ಜನವರಿ ಸ್ಟಾರ್ಟ್ ಮಾಡ್ತೀವಿ ರೀ. ಈ ವರ್ಷ ಒಂದು ಸ್ವಲ್ಪ ಲೇಟ್ ಆತ್ರಿ, ಒಂದು ಬ್ಯಾಚ್ ತೆಗೆದ್ರು ಮೊನ್ನೆ ಜನವರಿಯಾಗ ಅದ ರೇಟ್ ಕುಂಡಿಲ್ರಿ ಅವಾಗ ನೋಡ್ರಿ. ಅವಾಗ ರೇಟ್ ಅದಕ್ಕೆ ಇದು ಜನವರಿ ಶುರು ಮಾಡಿ ಜೂನ್ ಜುಲೈ ತನಕ ನೋಡಿ ಸರ್. ಜೂನ್ ಜುಲೈ ತನಕ ಒಟ್ಟು 6 ತಿಂಗಳಲ್ಲಿ 4 ಬ್ಯಾಚ್ ಮಾಡಿ 6 ತಿಂಗಳಲ್ಲಿ ಮಾಡಿಬಿಡ್ತೀನಿ.
ಈ ಟೈಮಾಗೆ ನೀವು ಮಾಡಿದ್ರೆ ರೇಟ್ ಚೆನ್ನಾಗಿ ಬರ್ತೈತಿ. ಈ ಟೈಮಾಗ ಮಾಡಿದ್ರೆ ಮತ್ತೆ ತೊಂದರೆ ಏನಾರು ಇತ್ತು ಹಂಗೆ ತೊಂದರೆ? ಬಿಸಿಲಿಗೆ ಸರ್ ನೆಗಡಿ ಅವ್ಕ ರೋಗ ಬರತೈತಿ, ಅದೊಟ್ಟು ಕಂಟ್ರೋಲ್ ಮಾಡ್ಕೊತ ಗುದ್ದಾಡ್ಕೊತ ಹೋಗ್ತಾರೆ ಸರ್. ಸೊ ಈಗ ಇದು ಹೆಂಗಾಗೈತಿ ನಿಮಗೆ ಅಂತಂದ್ರೆ, ಈಗ ರೇಟ್ ಚೆನ್ನಾಗಿದ್ದಾಗ ರೋಗಗಳು ಸ್ವಲ್ಪ ಜಾಸ್ತಿ ಇರ್ತೈತಿ, ನೀವು ಚೆನ್ನಾಗಿ ನೋಡ್ಕೊಬೇಕು. ಸ್ವಲ್ಪ ಬ್ಯಾಸಿಗೆ ಬಿಸಿಲು ಜಾಸ್ತಿ, ಬಿಸಿಲು ಜಾಸ್ತಿ ಇರ್ತೈತಿ ಅವಾಗ ಅನ್ಕೊಂಡು, ಇಲ್ಲ ಮಳೆಗಾಲದಾಗ ಬಾಳೆ ಚಂದ ಬರ್ತೈತಿ ಅವಾಗ ರೇಟ್ ಇರಂಗ. ಅವಾಗ ರೇಟ್ ಇರಂಗ್ ರೇಟ್ ಇರಂಗ್ ಎಲ್ಲಾ ಫಾರ್ಮ್ಗಳ್ದಾಗ ರೈಸ್ ಇರ್ತೈತಿ ಅಲ್ರಿ, ಅವಾಗ ಎಲ್ಲಾ ಫಾರ್ಮ್ ಚಾಲು ಇರ್ತಾವ್ರಿ. ಚಾಲು ಇರ್ತೈತಿ ಸರ್. ಸರ್ ಈಗ ನಾವೇನು ಇದಕ್ಕೆ ಕೇಳಿದ್ರೆ, ಈ ಕಾಮನ್ ಕೆಲವೊಂದು ಕಡೆ ಹೆಂಗೆ ನೋಡಿದ್ವಿ ಅಂತಂದ್ರೆ, ಕಂಪ್ನಿಯವರೇ ಮರಿ ತಂದು ಕೊಡ್ತಾರೆ, ಕಂಪ್ನಿಯವರೇ ಫುಡ್ ಗಿಡ್ಡು ಕೊಡ್ತಾರೆ, ವಾಪಸ್ ಕಂಪ್ನಿಗೆ ಮಾರ, ಆ ಥರ ಇರ್ತದೆ ನಿಮ್ದು ಆ ಸಿಸ್ಟಮ್ ಅಥವಾ ಯಾವ ಥರ? ಆ ಸಿಸ್ಟಮ್ ಇಲ್ಲ ಸರ್ ನಮ್ದು, ಫಸ್ಟಿಂದನೂ ನಿಮ್ದು ಆ ಥರ ಅಲ್ಲ. ಆ ಫಸ್ಟಿಂದ ನಾವು ಕಂಪ್ನಿ ಕೊಟ್ಟೆಲ್ಲ ಸರ್, ಎಲ್ಲ ಸ್ವಂತರ ಬಡ್ಡಿ ಮೇಲೆ ಸ್ವಂತ ತಗೊಂಡು. ಇಲ್ಲೇ ಫುಡ್ ಫ್ಯಾಕ್ಟ್ರಿ ಐತೆ ನಮ್ಮ ದೋಸ್ತಂದ್ರೆ ತುಕಾಟ್ಯಾಗ್ರಿ, ಅವರೆಲ್ಲ ಫುಡ್ ತರಿಸ್ತಾರೆ, ಮತ್ತು ಮರಿ ನಾವು ಕೊಂಡ ತಗೋತೀರಿ ಸರ್. ಕೊಂಡ ತಗೊಂತೀರಿ. ಇದು ಯಾವ ಮರಿ ಯಾವ ತಳಿ ಹೆಂಗೆ? ಇದು ವಿಎಚ್ಎಲ್ ಅಂತೇಳಿ ಸರ್, ವೆಂಕಾಪತ್ರಿ ಬರ್ತೈತಿ. ಫಸ್ಟ್ ಇದೇ ತಳಿನ? ಹಾಂ ಫಸ್ಟ್ ಇದೇ ತಳಿ ಸರ್. ಫಸ್ಟ್ ತಳಿ ಸರ್ ಚಂದ ಬಂದೈತೆ, ಒಳ್ಳೆ ಒಳ್ಳೆ ನಿಮಗೆ ಕಂಡೈತೆ. ಅದು ಕೋಳಿ ಸರಿ ಬರ್ತೈತ್ರಿ, ಎಲ್ಲ ಎಕ್ಯುರೇಟ್ ಬರ್ತೈತ್ರಿ, ರೇಟಿನ ಸ್ವಲ್ಪ ಏರ್ಪೇರು ಭಾಳ ಆಗ್ತದೆ. ಏರ್ಪೇರು ಭಾಳ ಆಗ್ತೈತೆ ಅಂದ್ಕೊಂಡು ಸರ್, ಇದು ಓಕೆ, ಇದು ಇದ್ರಾಯ್ತು. ಬಾಯ್ಲರ್ ಕೋಳಿ ಆಯ್ತು, ನಾಟಿ ಕೋಳಿ ಯಾವ ಥರ ಟ್ರೈ ಮಾಡಿದ್ರೆ ಹೆಂಗೆ? ನಾಟಿ ಕೋಳಿದು ಟ್ರೈ ಮಾಡಿದ್ರು ಸರ್, ಒಂದು ಶಂಬೋರು ಮರಿ ಕುಣಿಸಿ ಎಲ್ಲ ಇದನ್ನು ಮಾಡಿದ್ರೆ, ಅವನಟ್ಟು ಮಾಡಿ ಮಾರಿದ್ರು, ಸೇಲಿಂಗ್ ಮಾಡಿದ್ರು, ಸೇರಿ ಮಾಡಿದ್ರು. ಅದು ಮನೆ ಮುಂದೆ ನಾವು ಸ್ವಲ್ಪ ಗಲೀಜು ಮಾಡಕ್ಕತ್ತಾನೆ ಮಾರಿಬಿಟ್ರು, ಮಾರಿಬಿಟ್ರಿ. ಅದನ್ನು ಹಿಂಗೆ ಶೆಡ್ಡಾಗ ಹಾಕೋದು ಟ್ರೈ ಮಾಡಿದ್ರಿ? ಹಾಂ ಶೆಡ್ನಾಗ ಹಾಕಿದ್ರು ಸರ್, ಒಂದು ಮರಿ ಒಂದಿಷ್ಟು ಆದ್ಕೊಂಡ್ರಿ, ಒಂದು 5 kg ಬಂದ್ಕೊಂಡು ಎಲ್ಲ ಹೊರಗೆ ಬಿಟ್ಟಿದ್ರು ಸರ್. ಹೊರಗಡೆ ಸೊ ಶೆಡ್ಡಾಗ ಹಾಕೋದ್ರ ಉಪಯೋಗ ಇಲ್ಲ ಅಂದ್ಕೊಂಡು ಹೊರಗಡೆ ಬಿಟ್ಟಿದ್ರು ಸರ್. ಅದ್ರದ್ದು ಹೆಂಗಿತ್ತು ರೇಟ್ ಸರ್ ಕಂಪೇರ್? ಅದ್ರದ್ದು ರೇಟ್ ಯಾವಾಗೂ ಬೀಳಂಗಿಲ್ಲ ಸರ್, ಅದ್ರದ್ದು ಯಾವಾಗೂ ಬೀಳಂಗಿಲ್ಲ, ಕಂಟಿನ್ಯೂ ಸರ್ ಯಾವಾಗ ಬೇಕಾದ ಕಟ್ಟಿ. ಇಲ್ಲ ಯಾಕೆ ಅಂತಂದ್ರೆ ನೀವು ಅದೇ ಅಂತಿದ್ರು ಸರ್, ಇದ್ರದ್ದು ಜಾಸ್ತಿ ರೇಟ್ ಇರಂಗಿಲ್ಲ, ರೇಟ್ ಕಡಿಮೆ ಆಗೈತೆ ಅಂತಾರಲ್ಲ. ಹಾಂ ಸರ್. ಈಗ ನೆಕ್ಸ್ಟ್ ಬ್ಯಾಚ್ ಹಂಗಾರೆ ಇದು ಹೋದ ಮೇಲೆ ಪೂರ ನಾಟಿ ಕೋಳಿ ಥರ ಪ್ಲ್ಯಾನ್ ಐತೆ ಹೆಂಗೆ? ಇಲ್ಲ ಸರ್, ನಾಟಿ ಕೋಳಿದು ಹೆಂಗೈತ್ರಿ ಪ್ರಾಬ್ಲಮ್, ಫುಡ್ ಜಾಸ್ತಿ ತರಲ್ಲ, ಹೊರಗಡೆ ಬಿಡಕ್ಕೆ ಜಾಗ ಬೇಕ್ರಿ ಸರ್ ಅವ್ರು. ಹೊರಗಡೆ ಒಂದು 10 ಗಂಟೆ ಜಾಗ ವೇಸ್ಟ್ ಬಿಡ್ಬೇಕ್ರಿ ಸರ್ ಅವ್ರು. ವೇಸ್ಟ್ ಬಿಡ್ಬೇಕು ಅಂತ ನಿಮ್ದು ಅದ್ರ ಹೇಳ್ತಿದ್ರಿ, 2 ಎಕರೆ ಜಮೀನು ಐತೆ, 2 ಎಕರೆ ಬೇರೆ ಬೆಳೆ ಬೆಳಿತೀರಿ. ಹಾಂ ಸರ್. ಸೊ ಅಲ್ಲಿ ನಾಟಿ ಕೋಳಿನ ನಾಟಿ ಕೋಳಿಗೋಸ್ಕರ ಮತ್ತೊಂದು 10 ಗಂಟೆ ಬಿಡಕ್ಕೆ ಚೆನ್ನಾಗಲ್ಲ ಅಂತ ಅಂದ್ಕೊಂಡು. ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕ್ಲೇಟ್ನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿಸೈಟ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್ ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್, ಪೊಟ್ಯಾಶ್ ಪೂರೈಕೆಗೆ NRCP ಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್ ಈಗ ಇದಕ್ಕೆ ಬಂದ್ರೆ ನೀವು ಎಷ್ಟು ದಿವಸದ ಮರಿ ತರ್ತೀರಾ ಹೆಂಗೆ?
ಮರಿ ಅಲ್ಲಿ ಸರ್ 21 ದಿವಸದ ಮರಿನೇ ಕೊಡ್ತಾರೆ ಸರ್ ಅವರು. 21 ದಿವಸದ ಮರಿ ಈ ಮನೆಯಲ್ಲಿ ಏನು ಹೇಳ್ತಾರೆ, ಒಂದು ದಿವಸಕ್ಕೆ ಮರಿ ತಯಾರಾಗಲ್ಲ ಸರ್ ಅಲ್ಲಿ. ಅಲ್ಲಿ 21 ದಿವಸ ಬೇಕಾರೆ ಸರ್, 21 ದಿವಸ ಬೇಕು, 21 ದಿವಸ ಬೇಕು ರೀ. ಇಲ್ಲಿ ಅವರು ಇದು ತಂದು ಕೊಡ್ತಾರೆ ನಮ್ಗೆ ರೀ. ನಾವು ಅವತ್ತೆ 40 ದಿವಸ ಇಂದ್ರಿ. 21 ದಿವಸ ಬಿಟ್ಟು ಮತ್ತೆ 40 ದಿವಸ ಮಾಡ್ತೀರಾ ಅಥವಾ ಹೆಂಗೆ? 21 ದಿವಸ ಬಿಟ್ಟಿರಲ್ಲ ಸರ್. ನಾವು ನಿಮ್ಗೆ ಇಲ್ಲಿ ಬಂದು 40 ದಿವಸ ನೀವು ಮೇಯಿಸಿ ಇದು ಮಾಡಿ ಮಾಡ್ತೀರಿ ಅನ್ಕೊಂಡು. ಎಲ್ಲಿಂದ ತರ್ತೀರಿ ಸರ್ ಮರಿನ? ಇವು ಮರಿ ನಮ್ಮ ಇಲ್ಲಿ ಹಾರುಗಿರಿ ಅವ್ರು ಚವಾಣ್ ಸರ್ ಇರ್ತದ್ರಿ, ಅವ್ರು ಡೀಲರ್ ಇದೆ, ಅವರೇ ತರಿಸ್ಕೊಡ್ತಾರೆ, ಅವರೇ ತರಿಸ್ಕೊಡ್ತಾರೆ. ಇವು ಬೆಂಗಳೂರು ಹುಬ್ಬಳ್ಳಿ ಎಲ್ಲ ಕಡೆಯಿಂದ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತೈತೆ ಅಂದ್ಕೊಂಡು. ಸರ್ ಇಲ್ಲಿ ಫಸ್ಟ್ ತಂದು ಬಿಟ್ಟು ಏನೇನು ಮಾಡ್ತೀರಿ, ಹೆಂಗೆ 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 ಕಟ್ತೀರಿ? ಇಲ್ಲಿ ತಂದು ಬಿಟ್ಟ ನಂತರ ಸರ್ ಇವಕ್ಕೆ ಲೈಟಿಂಗ್ ಕಾವು ಕೊಡಿದ್ರಿ, ಮತ್ತು ಸ್ವಲ್ಪ ಬೆಲ್ಲದ ನೀರು ಹಾಕಿ ನೀರು ಇಳಿದ್ರಿ ಫಸ್ಟಿಗೆ ರೀ. ಅದು ಯಾಕೆ ಬೆಲ್ಲದ ನೀರು ಹಾಕಿ ಇಡ್ಬೇಕು? ಹಂಗೆ ಸ್ವಲ್ಪ ನೀರು ಕುಡಿಯಾಕ ಕಲ್ಕೋತಾವಲ್ಲ ಸರ್, ರುಚಿ ಐತೆ. ಈಗ ಬೆಲ್ಲದ ನೀರು ಸ್ವಲ್ಪ ರುಚಿ ಐತೆ, ಮತ್ತೆ ಜಾಸ್ತಿ ಕುಡಿದ್ರೆ ಕುಡಿಯಾಕ ಕಲ್ಕೊಂಡ್ಬಿಡ್ತಾರೆ ಬೇಡ. ಅಂದ್ರೆ ಕೈಲಿ ಹಿಡಿದು ಕುಡಿಯಾಕ ಹಚ್ಚಂಗಿಲ್ಲರಲ್ಲ, ಅವ್ರು ಕುಡ್ತಾರಲ್ಲ. ಓಕೆ ಓಕೆ ಓಕೆ. ಸೊ ಇದು ಫಸ್ಟು ಅದಾಯ್ತು. ನೆಕ್ಸ್ಟು ಸರ್? ನೆಕ್ಸ್ಟ್ ದಿವಸ ಇದು ಸ್ವಲ್ಪ ನೀರಡಕ್ಕೆ ಸತ್ತ ಒಂದು ಪೌಡ್ರ್ ಬರ್ತೈತೆ ರೀ, ಸ್ವಲ್ಪ ಹುಡುಗರಿಗೆ ಕುಡಿಸ್ತಾರಲ್ಲ ರೀ ಪೌಡ್ರ್, ಸಣ್ಣಾಗಿದ್ದಾಗ ಅದ್ರ ಪೌಡ್ರ್ ಹಾಕ್ತೀರಿ, ಒಂದು ಸ್ವಲ್ಪ ಟಾನಿಕ್ ಅದು ಹಾಕಿ ಒಂದು 3 ದಿವಸ ಔಷಧ ಹಾಕಿಬಿಡ್ತೀರಿ, ಅದು ತ್ಯಾನ್ ಮಾಡಿಬಿಡ್ತೀರಿ. ಚೆಂದ ಮಾಡ್ತಾರೆ ಸರ್. ಈ ಕೋಳಿ ಫುಡ್ಡಿಗೆ ಬಂದರೆ ನಾವು ಕೇಳಿರೋ ಪ್ರಕಾರ ನೋಡಿರೋ ಪ್ರಕಾರ ಹೆಂಗಂದ್ರೆ, ನೀವು ಎಷ್ಟು ಒಳ್ಳೆ ಫುಡ್ಡು ಎಷ್ಟು ಫುಡ್ ಕೊಡ್ತೀರಿ ಅನ್ನೋದ್ರ ಮೇಲೆ ಎಷ್ಟು ಚೆನ್ನಾಗಿ ಬೆಳಿತೈತೆ, ಎಷ್ಟು ತೂಕ ಬರ್ತೈತೆ. ಫುಡ್ ಮೇನ್ ಸರ್, ಫುಡ್ ಮೇನ್. ಈ ಫುಡ್ ಏನದು ಫುಡ್ ಹಾಕ್ತೀರಾ ಹೆಂಗೆ ಹೆಂಗ್ರಿ ಸರ್? ಫುಡ್ ಏನೇನು ಹಾಕ್ತೀರಾ ಹೆಂಗೆ ಯಾವ್ದ್ರದ್ದು ಫುಡ್ ಸರ್? ಅವರೆಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಅಲ್ಲಿ, ಅಲ್ಲೇ ರೆಡಿ ಪಿಡರ್ ರೆಡಿ ಪಿಡ್ ಕಾಟಾಗ ಫ್ಯಾಕ್ಟ್ರಿ ಐತೆ ಸರ್. ಕರ್ನಾಟಕ ಫ್ಯಾಕ್ಟ್ರಿ ಅವ್ರು ಸೋಯಾ ಮತ್ತು ಗೊಂಜಾಳ ರೀ, ಅವು 10% ಅಂತೇಳಿ ಒಂದು ಪೌಡರ್ ಬರ್ತೈತೆ ರೀ, ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ, ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಆ ಫುಡ್ ಬಿಟ್ಟು ಬೇರೆ ಫುಡ್ ಏನಾದ್ರು ಹಾಕ್ತೀರಾ? ಬೇರೆ ಫುಡ್ ಏನಿಲ್ಲ ಸರ್. ಏನೂ ಇಲ್ಲ, ಅವು ಕೊಟ್ಟಿರೋ ಫುಡ್ಡನ್ನೇ ಹಾಕ್ತೀರಿ. ಎಷ್ಟು ಹಾಕ್ತೀರಿ ಹೆಂಗೆ ಸರ್? ಅದು ಸರ್ ಒಂದು ಬ್ಯಾಚಿಗೆ ಒಂದು ಕೋಳಿ ಸರ 2 ಕೆಜಿ ತಿಂತಂದ್ರೆ 1 ಕೆಜಿ ಬೆಳವಣಿಗೆ ಸರ್. ಓಕೆ ಓಕೆ. ಸೊ ಒಂದು ಕೋಳಿ ಒಂದು ಬ್ಯಾಚಲ್ಲಿ 2 ಕೆಜಿ ನಾಲ್ಕೂವರೆ ಕೆಜಿ ತಿಂತೈತೆ ರೀ, 2 ಕೆಜಿ 200 ಗ್ರಾಮ್ ಇಟ್ಕೊಂಡು ಬರ್ತೈತೆ ಸರ್. ಬರ್ತೈತೆ ಅಂದ್ಕೊಂಡು. ಅಂದ್ರೆ ದಿವಸಕ್ಕೆ ಎಷ್ಟು ಎಷ್ಟು ಫುಡ್ ಹಾಕ್ಬೇಕಾಗತ್ತೆ ಹೆಂಗೆ ಸರ್? ದಿವ್ಸಕ್ಕೆ ಸರ್ ಅದು ಸಣ್ಣ ಇದ್ದಾಗ ಕಮ್ಮಿ ತಿಂತೈತೆ ರೀ, ದೊಡ್ಡದಾದಂಗೆ ಹೆಚ್ಚು ಮಾಡ್ಕೊತೀವಿ, ಹೆಚ್ಚಿನ ಮಾಡ್ಕೊಂಡು ಹೋಗ್ತೀರಿ. ಲಾಸ್ಟಿಗೆ ಹೋಗಿ 2 ಕ್ವಿಂಟಲ್ ತಗ್ತೈತೆ ನೋಡಿ ಸರ್, 2 ಕ್ವಿಂಟಲ್ ತನಕ. ಹಾಂ, 35 ದಿವಸ ಆದ್ಮೇಲೆ 2 ಕ್ವಿಂಟಲ್ ತನಕ 2 ಕ್ವಿಂಟಲ್ ತಗತ್ತೆ ಹಾಕ್ಬೇಕಾಗತ್ತೆ. ಸೊ ಹಂಗೆ ನೋಡಿದ್ರೆ ಇದ್ರದ್ದು ಜಾಸ್ತಿ ಖರ್ಚು ಇರೋದು ಇದ್ರದ್ದೆ. ಹಾಂ, ಖರ್ಚು ಜಾಸ್ತಿ ರೀ ಫುಡ್ದೆ. ಫುಡ್ ರೀ ಮರಿದು ಜಾಸ್ತಿ ಸರ್. ಹಾಂ ಹಾಂ, ಈಗ ಹೌದು ಸರ್, 48 ರೂಪಾಯಿ ಐತೆ ನೋಡಿ ಸರ್ ಮರಿ ರೇಟ್. ಒಂದು ಮರಿಗೆ? ಹಾಂ, ಒಂದು ಮರಿಗೆ ಸರ್. ಓಕೆ ಓಕೆ. ಮೊದಲೆಲ್ಲ 25 ಇತ್ತು ರೀ, ಈಗ 48 ರೂಪಾಯಿ ಸರ್. 48 ರೂಪಾಯಿಗೆ ಒಂದು ಮರಿ ತರ ಹಾಕ್ತೀರಿ, ಅದು 100 ಗ್ರಾಮ್ ಇರುತ್ತೆ ಸರ್ ಮರಿ. ಸೊ ಈಗ ನೀವು 100 ಗ್ರಾಮ್ ಇದ್ದಿದ್ದನ್ನು ಹಿಡಿದು 2 ಕೆಜಿ ತನಕ 2.5 ಕೆಜಿ ತನಕ ಆಗ್ತೈತೆ. 2.5 ಕೆಜಿ ತನಕ ಆಗ್ತೈತಿ. ಹಾಂ ಸರ್. ಈಗ ಹೌದು ಸರ್, ನಿಮ್ಗೆ ಮೀನು ನೋಡ್ರೆ ನೀರು ಸ್ವಲ್ಪ ತೊಂದರೆ ಆಗೈತೆ ಹಂಗೆ ಹೆಂಗೆ ಅಂತ. ಬೇಸಿಗೆಗಾಲದಲ್ಲಿ ಮತ್ತೆ ಇದಕ್ಕೆ ಹೆಂಗೆ ನೀರು ಕತ್ತೆ ಏನು ಕತ್ತೆ ಸರ್? ನೀರೇನು ಪ್ರಾಬ್ಲಮ್ ಇಲ್ಲರಿ, ಇದೇನು ಭಾಳ ಕುಡಿಯಂಗಿಲ್ಲ, ಭಾಳ ಕುಡಿಯಂಗಿಲ್ಲ. ಬಟ್ ಅಷ್ಟು 1 ಲೀಟರ್ ನೀರು ರೀ, ಇದಕ್ಕೆ ನಮ್ಮ ಮನೆಗೆಲ್ಲ ಸ್ವಲ್ಪ ಬೆಳೆನೂ ಆಯ್ತೈತೆ ರೀ, ಅದಕ್ಕೆ ನೀರು ಜಾಸ್ತಿ ಬೇಕಲ್ಲ ಸರ್. ಅದು ಜಾಸ್ತಿ ಬೇಕು. ಬಟ್ ಇದಕ್ಕೆ ಸದ್ಯಕ್ಕೆ ನೀರಿನೇನು ತೊಂದರೆ ಆಗಿಲ್ಲ ನಿಮ್ಗೆ? ನೀರಿನೇನು ತೊಂದರೆ ಇಲ್ಲ ಸರ್. ಇದ್ರದ್ದು ಸರ್ ಈಗ ವ್ಯಾಕ್ಸಿನೇಷನ್ ಅದಕ್ಕೆ ಏನಾದ್ರು ಮಾಡಿಸ್ತೀರಾ? ವ್ಯಾಕ್ಸಿನೇಷನ್ ಸರ್ 7 ದಿನಕ್ಕೊಮ್ಮೆ 14 ದಿನಕ್ಕೊಮ್ಮೆ ಕಣ್ಣಾಗ ಡೋಸ್ ಕೊಡ್ತೀರಿ ಸರ್. 7 ದಿನಕ್ಕೊಮ್ಮೆ ಕಣ್ಣಾಗ ಡ್ರಾಪ್ ಕೊಡಿದ್ರೆ 14 ದಿನಕ್ಕೊಮ್ಮೆ ಹಾಕ್ಬಿಟ್ಟು ಜಟ್ ಕಳಿಸ್ ಸರ್. ಸಾಕು, ಔಷಧ ಮೇಂಟೈನ್ ಏನು ಭಾಳ ಇಲ್ಲ ಸರ್. ಅದು ಕೆಲವೊಬ್ರು ಹೇಳ್ತಾರೆ ಆ ಔಷಧ ಹಾಕ್ಬೇಕು, ಇದನ್ನ ಹಾಕ್ಬೇಕು, ಚು ಇಂಜೆಕ್ಷನ್ ಮಾಡ್ಬೇಕು, ಎಲ್ಲ ಸುಳ್ರಿ ಸರ್. ಅದು ಏನಿಲ್ಲ. ಹಾಂ ಸರ್, 7 ದಿವಸಕ್ಕೆ 14 ದಿವಸಕ್ಕೊಮ್ಮೆ ಕಣ್ಣಿಗೆ ಕೊಡ್ತೀರಿ, ಅದು ಫಸ್ಟ್ ನೀವು ಕಲ್ತ್ಕೊಂಡ್ರೆ ಈಗ ನೀವೇ ಕೊಡ್ತೀರಿ, ನೀವು ಕೊಡ್ತೀರಿ ಸರ್? ನೀವೇ ಕೊಡ್ತೀರಿ, ಅದಕ್ಕೇನು ತೊಂದರೆ ಇಲ್ಲ ಸರ್. ಇದ್ರದ್ದು ರೋಗ ಬಂದು ಸಾಯೋದು ಅಥವಾ ಆ ಥರದ್ದು ಏನಾರು ಐತ ಹೆಂಗೆ ಸರ್? ರೋಗ ಬಂದಂದ್ರೆ ಒಂದು ಸ್ವಲ್ಪ ರೋಗ ಪೂರ ಅಟ್ಯಾಕ್ ಆತಂದ್ರೆ ಸರಿ ಸಾಯ್ತಾವ್ರಿ ಸರ್. ಸಾಯ್ತಾವ್ರು ನಾವು ಆಗ ಅಡ್ವಾನ್ಸ್ ಅಟ್ ಟ್ರೀಟ್ಮೆಂಟ್ ಮಾಡಿದಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಮೇನಾಗಿ ಯಾವ ರೋಗ ಬರ್ತಾವೆ ಹೆಂಗೆ ಸರ್? ಹೆಂಗ್ರಿ ಸರ್ ಮೇನಾಗಿ ಯಾವ ರೋಗ ಬರ್ತೈತಿ ಇದಕ್ಕೆ? ಇವು ಮೇನ್ ನೆಗಡಿ ಸರ್, ನೆಗಡಿ ಮೇನ್ ರೀ ಇವಕ್ಕೆ ಸರ್. ಹಾಂ ಹಾಂ, ಈಗ ಸದ್ ಸ್ವಲ್ಪ ಐತೆ ನೋಡಿ ಸರ್, ಈಗ ಬಂದಿತ್ತು ಸರ್ ನೆಗಡಿ, ಈಗ ಒಂದು ಸ್ವಲ್ಪ ಕವರ್ದ ಬಂದೈತಿ. ಕವರ್ದ ಬಂದೈತಿ. ಈ ನೆಗಡಿ ಬರೋಕ್ಕೆ ಕಾರಣ ಏನು ಅಥವಾ ಯಾವ ಟೈಮಾಗ ಬರ್ತೈತಿ ಹೆಂಗೆ? ಸ್ವಲ್ಪ ವಾತಾವರಣ ರೀ, ಸ್ವಲ್ಪ ತಂಡಿ ಬಿಸಿಲ, ತಂಡಿ ಬಿಸಿಲು ಎಲ್ಲಿ ಜಾಸ್ತಿ ಹಾಕತ್ರಿ ಮಧ್ಯಾಗ ರೀ, ಮತ್ತೆ ರಾತ್ರಿ ಕೋಲ್ಡ್ ಹಾಕತ್ತಲ್ರಿ, ಹಿಂಗಾಗಿ ತಂಡಿಗೆ ರೀ ತಂಡಿ ಬರ್ತೈತಿ. ನೀವು ಅದಕ್ಕೆ ಹೇಳ್ತಾ ಇದ್ರಿ ಬೇಸಿಗೆಗಾಲದಾಗ ಕೋಳಿ ಮಾಡೋದು ಸ್ವಲ್ಪ ಕಷ್ಟ ಐತೆ ನಮಗೆ, ಸ್ವಲ್ಪ ಅಲರ್ಜಿ ಹಾಕತ್ ಸರ್. ಈಗ ನಾವು ಬಿಸಿಲಾಗ ಅಡಿಯಾರಿ ಗಳಗಳ ನೀರು ಕೊಡೋದು ಸ್ವಲ್ಪ ಅಲರ್ಜಿ ಹಾಕತ್ತೆ. ನಮ್ಮ ಕೋಳಿಗೆ ಸಾಮಾನ್ಯವಾಗಿ ನೋಡೋದಾದ್ರೆ ಸರ್, ಒಂದಕ್ಕೆ ರೋಗ ಬಂತಂದ್ರೆ ಸಾಂಕ್ರಾಮಿಕ ಎಲ್ಲ ಎಲ್ಲ ಕೊಡ್ರಿ ಸರ್. ಸೊ ಈಗ ಅದಕ್ಕೆ ಈಗ ಹೆಂಗೆ ಮಾಡ್ತೀರಿ? ಒಂದಕ್ಕೆ ಬಂದಿದ್ದನ್ನು ತೊಗೊಂಡೋಗಿ ಬೇರೆ ಕಡೆ ಇಟ್ಟೋದು? ಇಲ್ಲ ಸರ್, ಅದೇನಿಲ್ಲರಿ, ಎಲ್ಲಕ್ಕೂ ಮೆಡಿಸಿನ್ ನೀರಾಗ ಕೊಡೋದು ಔಷಧಿ ಇತ್ತಂದ್ರೆ ಎಲ್ಲಕ್ಕೂ ತುಂಬ ಕೊಟ್ಬಿಡ್ತೀವಿ. ಒಂದಕ್ಕೆ ಒಂದು ಸ್ವಲ್ಪ ಬಂತು ಅಂದರೆ ಎಲ್ಲದಕ್ಕೂ ಕೊಟ್ಟೆ ಬಿಡೋದು ನೀರು ಸಂಬಂಧ. ಎಲ್ಲ ನೀರು ಕುಡಿಯತ್ತವ್ರಿ ಗಂಟುನ್ರಿ, ನೀರು ಕುಡಿದ್ರೆ ಕಮ್ಮಿ ಆಗ್ಬಿಡ್ರಿ, ಕಮ್ಮಿ ಆಗ್ಬಿಡ್ತೀವಿ. ಮತ್ತು ಮೇಲೆ ಸ್ಪ್ರೇನು ಮಾಡ್ತಾರೆ ಸರ್, ಈಗ ವಾತಾವರಣ ಚೇಂಜ್ ಆಗಾಕ್ರಿ, ಸ್ವಲ್ಪ ಇದನ್ನ ಮಾಡ್ತಾರಲ್ರಿ, ನೆಗಡಿ ಅದು ಬಂದ್ರೆ ಸ್ವಲ್ಪ ಇದನ್ನ ಮಾಡ್ತಾರಲ್ರಿ ಡಾಕ್ಟ್ರುಗಳು, ಆ ಟೈಪ್ ಸ್ಪ್ರೇ ಮಾಡಿಬಿಡ್ತಾರೆ ಸರ್. ಸ್ಪ್ರೇ ಮಾಡಿಬಿಡ್ತೀರಿ. ಸೊ ಆ ಲೆಕ್ಕದಲ್ಲಿ ನಿಮಗೆ ಈ ನೆಗಡಿ ಬಂದ ಅಥವಾ ರೋಗ ಬಂದು ಸತ್ತಿದ್ದು ಉದಾಹರಣೆಗಳದಾವ? ಭಾಳ ಸತ್ತಿದ್ದು ಆಯ್ತಿರಲ್ಲ ಸರ್, ಐತೆ ರಗಡ್ 100-200 ಗಂಟೆ ಸತ್ತಿರ್ತಾರೆ. 100-200 ಗಂಟೆ ಸಾಯ್ತು. ನೀವು ಅದೇ
ಈಗೆಲ್ಲ ಚಲೋ ಚಲೋ ಔಷಧ ತಂದ್ರೆ ಅದ ಮ್ಯಾಲ ಸ್ಪ್ರೇ ಮಾಡೋದ್ರಿ, ಈಗೆಲ್ಲ ಕವರ್ ಹಾಕಿಸ್ರಿ, ಕವರ್ ಹಾಕ್ತೀವಿ. ಮತ್ತು ನಾವೆಲ್ಲ ಗಿಡಗಳು ಹಚ್ಚಿ ಎಲ್ಲ ಇದನ್ನು ತಂಪ್ ಮಾಡಿದ್ರಲ್ಲ, ಹಂಗೇನು ಬಾ ಈ ತಂಪ್ ಮಾಡೋದ್ರಿಂದ ಹಗಲತ್ತು ಜಾಸ್ತಿ ಬಿಸಿಲು ಆಗಂಗಿಲ್ಲ. ಹಾಂ ಸರ್, ಅದಕ್ಕೆ ರಾತ್ರಿ ಹೊತ್ತು ಸ್ವಲ್ಪ ತಂಡಿ ಆದರೂ ತಡ್ಕೊಂಡು ಇದು ಮಾಡ್ತೇನೆ ತಡ್ಕೊಂಡು. ಸರ್, ಈಗ ಅದೇ ಅಂದ್ರೆ 40-45 ದಿವಸ ತನಕ ನೀವು ಮಾಡ್ತೀರಿ ಅಂತಂದ್ರೆ ಹತ್ತಿರ 2 ಕೆಜಿ ತನಕ ಬರ್ತೀವಿ. 2.5 ಕೆಜಿ ತನಕ ಬರುತ್ತೆ ಸರ್. ಮುಂಚೆ ಸರ್, ನೀವು 10 ವರ್ಷಕ್ಕಿಂತ ಮುಂಚೆ ಮಾಡಬೇಕಾದ್ರೆ ಹಾಂ ಸರ್, ಅವಾಗ ಎಷ್ಟು ತೂಕ ಬರ್ತಿತ್ತು ಕೋಳಿ? ಹೆಂಗೆ ರೇಟ್ ಬರ್ತದೆ ಸರ್? ರೇಟ್ ಎಷ್ಟಿತ್ತು ರೇಟ್ ಅವಾಗ ಸರ್? ನಮ್ಗೆ ಫುಡ್ ರೇಟ್ 800-900 ಐತ್ರಿ. ಈಗ ಸರ್ ಒಂದು ಚೀಲಕ್ಕೆ ನೀವು ಹಾಂ ಸರ್ 50 ಕೆಜಿ ಇದು ರೆಡಿ ಪೀಡಾರ 500-600 ಐತ್ರಿ ಖಾಲಿ. ಅವಾಗ ಅವಾಗ 60 ರೂಪಾಯಿ ಬಿಟ್ಟು 50 ಮಾರಿ ನಮ್ಗೆ ಲಾಭಾಂಶ ಸಿಗ್ತದೆ ಸರ್. ಸಿಗ್ತಿತ್ತು ಮರಿ ರೇಟ್ ಬಾಂದ್ರೆ 25 ಇರ್ತತ್ರಿ. ಅವಾಗೆಲ್ಲ ಅನುಕೂಲ ಆಗ್ತಿತ್ತು. ಅವಾಗ ಹೆಂಗಿತ್ತು ಮರಿ ರೇಟ್ ಒಂದು 25. ಹಾಂ ಸರ್, ಈ ಫುಡ್ ಇದೆಷ್ಟು 50 ಕೆಜಿ ಬ್ಯಾಗ 25? ಹಾಂ, 50 ಕೆಜಿ ಬ್ಯಾಗ 500-600 ರೂಪಾಯಿ. ಹಾಂ, ಈಗ ನೀವು ಅಂದ್ರೆ ಮರಿನ 48 ರೂಪಾಯಿಗೆ ಒಂದು ಮರಿ 48 ರೂಪಾಯಿ ಸರ್. ಫುಡ್ 19 ರೂಪಾಯಿ 19 ಆಗ 4 ಪಟ್ಟು ಜಾಸ್ತಿ. ಹಾಂ, 4 ಪಟ್ಟು ಜಾಸ್ತಿ. ಈಗ ಕೆಜಿಗೆ ಎಷ್ಟು ಸಿಗ್ತೈತೆ ನಿಮ್ಗೆ ಹಂಗಂದ್ರೆ? ಓರಿ ಸರ್, ಕೆಜಿಗೆ ಎಷ್ಟು ಕೋಳಿ ಕೆಜಿಗೆ ಎಷ್ಟು ಮಾರಾತೀರಿ? ಈ ಕೆಜಿಗೆ ಸರ 130 ರೂಪಾಯಿ ಐತ್ರಿ. 130 ರೂಪಾಯಿ ಅಂದ್ರೆ ಈ ಕೋಳಿಗೆ ಬರೋದು 2 ಪಟ್ಟು ಜಾಸ್ತಿ ಆಗುತ್ತೆ ಅಷ್ಟೇ ಕೆಜಿಗೆ, ಅದು ಉಳಿದಿದ 4 ಪಟ್ಟು ಜಾಸ್ತಿ ಆಗುತ್ತೆ ನೀವು ಅಂತೀರಾ? ಹಾಂ ಸರ್. ಸರ್, ಹಂಗೆ ನೋಡಿದ್ರೆ ಲಾಭ ಕಡಿಮೆ ಆಗೈತಾ? ಕಡಿಮೆ ಆದ್ರೆ ಎಷ್ಟಾಗೈತಿ? ಏನು ಕತೆ ಹೆಂಗೆ ಸರ್ ಲಾಭ? ಇದ್ರ ಲಾಭಾಂಶ ಹೆಂಗಂದ್ರೆ ರೇಟ್ ಜಾಸ್ತಿ ಐತಂದ್ರೆ ಈ ಟೈಮ್ದಾಗ ಈ ಮೂಮೆಂಟ್ದಾಗ ಬಂದಂದ್ರೆ ಒಂದು 50-60 ರೂಪಾಯಿ ಹೋಯ್ತು ಸರ್ ಇಟ್ಟು ಕೊಳ್ಳಾಗ್ರಿ. ಉಳಿತೈತೆ? ಹಾಂ, ಉಳಿತೈತೆ ಸರ್. ಮತ್ತು ಈಗ 15 ದಿವಸದ ಹಿಂದಿನ ಕತೆ ನೋಡ್ಬೇಕಂದ್ರೆ 6 ತಿಂಗಳ ಪೂರ್ತಿ ರೇಟ ಬಿದ್ದುಬಿಟ್ಟಿ ಸರ್. ರೇಟ್ ಎಷ್ಟಿತ್ತು ಸರ್ ಬಿದ್ದಿತ್ತು ಅಂದ್ರೆ ಹೆಂಗೆ? ಅವಾಗ ಬಿದ್ದಿದ 55-60 ರೂಪಾಯಿಗೆ ಬಂದಿತ್ತು ರೀ ಲಾಸ್ಟ್. 55-60 ರೂಪಾಯಿ ಬಂದೈತಿ. ಈಗ 130 ರೂಪಾಯಿ ಸರಿ. 55-60 ರೂಪಾಯಿ ಬಂದಾಗ ಅವಾಗ ಹಂಗಾರೆ ಲಾಸ್ ಆಗೈತಾ? ಎಲ್ಲೇನು ಸರ್, ನಮಗೆ ಮೇಸಾಗ 95 ರೂಪಾಯಿ ಬರುತ್ತೆ ಸರ್. ಮೇಸಾಗ 1 ಕೆಜಿ ಕೋಳಿ ಮೇಸ್ ಎಲ್ಲ ರೆಡಿ ಮಾಡಿದ್ರೆ 90 ರೂಪಾಯಿ ಖರ್ಚು ಬರುತ್ತೆ. 90-95 ರೀ ಅಂದ್ರೆ ಕೋಳಿ ಜಾಸ್ತಿ ಸತ್ತಿದ್ದು ಅಂದ್ರೆ ಏನಾಗತ್ತೆ? 95 ಬರ್ತದೆ. ಸ್ವಲ್ಪ ಕೋಳಿ ಚೆನ್ನಾಗಿ ಬಂದಿತ್ತು ಅಂದ್ರೆ 90 ರೂಪಾಯಿ ಬರುತ್ತೆ ಸರ್. ಅದ್ ಬರೀ ಮೇಸಾಕ ಅಥವಾ ಕೋಳಿ ರೊಕ್ಕನ ಹಿಡಿದು ಮೇಸ ರೊಕ್ಕನ ಹಿಡಿದು ಎಲ್ಲ ಸರ್? ಎಲ್ಲ ಹೇಳಿ ಸರ್. 1 ಕೆಜಿ 90 ರೂಪಾಯಿ 90 ರೂಪಾಯಿ ಬರ್ತೈತೆ. ಹಾಂ ಸರ್. ಸೊ ನೀವು ಕೆಜಿಗೆ ಅಟ್ಲೀಸ್ಟ್ ಒಂದು 100 ರೂಪಾಯಿ ಬಂತಂದ್ರೆ 100 ರೂಪಾಯಿ ಸಿಕ್ತು ಅಂದ್ರೆ 100 ರೂಪಾಯಿ ಬಂತಂದ್ರೆ ನಮ್ಗೆ ಲಾಭ ಸರ್. ಲಾಭ ಸರ್, ಲಾಭ. 50-60 ರೂಪಾಯಿ ಅಂದ್ರೆ ಪೂರಾ ಎಲ್ಲ ಮೈ ಪೂರಾ ಸರ್. ಆತರ ಲಾಸ್ ಆಗಿದೆ ಐತಾ? ಹೌದು ಸರ್, ಆತರ ಲಾಸ್ ಆಗಿದೆ ಐತೆ. ಆತರ ಏನಾಗಿಲ್ಲ ಸರ್, ನಾವು ಹಾಕಿಲ್ರಿ ಕೋಳಿ. ಹಾಕೇಲ್ಲ ಆ ಟೈಮಾಗ ಹಾಕೇಲ್ಲ ಸರ್. ಒಂದು ಬ್ಯಾಚ್ ಹಾಕಿದ್ರಿ, ಅವು ಒಂದು ಜಲ್ದಿ ನೆಬಿಸ್ಬಿಟ್ಟು ಒಂದು 5-6 ಸಾವಿರ ರೂಪಾಯಿ ಲಾಸ್ ಆತ್ರಿ. ಹೋಗಿ ಬಿಡುತ್ತೆ 5-6 ಸಾವಿರ ರೂಪಾಯಿ ಅಷ್ಟೇ ಲಾಸ್ ಆಗಿ ಜಲ್ದಿ ಮಾಡಿದ್ದಕ್ಕೆ ಅಂತ ಅಂದ್ಕೊಂಡು. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್, ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಉಳಿದ ಕಡೆ ನೀವು ಅಂದ್ರೆ ನೋಡಿದ್ರೆ ಸುತ್ತಮುತ್ತ ಎಲ್ಲ ಕೋಳಿ ಫಾರ್ಮ್ ಅವರು ಇವರು ವರ್ಷ ತುಂಬಾ ಮಾಡ್ತಾರೆ ಅವರು. ಅವರಿಗೆಲ್ಲ ಭರ್ಜರಿ ಲಾಸ್ ಆಗಿದೆ. ಭರ್ಜರಿ ಲಾಸ್ ಸರ್. ಈಗ ನಿಮ್ದು ಮಾರುಕಟ್ಟೆನ ಸರ್ ನೀವೇನು ಹೇಳ್ತಾ ಇದ್ರಿ ಬಿಟ್ಟಾರ ಸರ್ ಇಲ್ಲಿ ಕಾಂಟ್ಯಾಕ್ಟ್ ಅಲ್ಲ ಸರ್, ನಾವು ಈ ಕೋಳಿದೆ ನೋಡಿದ್ರೆ ನೀವೇ ಒಂದು ಸಿಸ್ಟಮ್ ಮಾಡ್ಕೊಂಡಿರಿ ಇಲ್ಲಿ ನಿಮ್ಮ ಫ್ರೆಂಡ್ದೇ ಅವು
ಸರ್ ಅವರ ಈಗ ನಾವೆಲ್ಲ ಬಿಟ್ಟಿದ್ರು ಸರ್ ಮೊದಲಿದ್ ಲಾಸ್ಟಾಗ ಅವ್ರು ಏನ್ ಮಾಡ್ರಿ ಇಲ್ಲ ಮತ್ತೆ ಬಿಡ್ಬ್ಯಾಡ್ರಿ ಇದನ್ನ ನಾವೆಲ್ಲ ಮೇಂಟೈನ್ ಹೇಳ್ತೀವಿ ನಿಮ್ಗೆ ಮೇಂಟೈನ್ ಎಲ್ಲ ಗೊತ್ತೈತೆ ಬಿಡ್ರಿ ಸರ್ ನಮ್ಗೆ ಎಲ್ಲ ಕ್ಯಾಶ್ ಎಲ್ಲ ನಾವು ಹಾಕ್ತೀವಿ ನೀವೆಲ್ಲ ನಾವು ನಮ್ಗೆ ಅರ್ಧ ನಿಮ್ಗೆ ಅರ್ಧ ಆತೈತಿ ಮಾಡಿಬಿಡ್ರಿ ಸುಳಕ್ಕೆ ತೆಗಿಬ್ಯಾಡ್ರಿ ತಂದು ಅವ್ರ ತಡೆ ಹಿಡಿದ್ರೆ ಅವರೇ ಚಲೋ ಮಾಡಿಕೊಟ್ಟಾರೆ ಅಂದ್ರೆ ಅವ್ರದೀಗ ಚಿಕನ್ ಅಂಗಡಿ ಐತಿ ಚಿಕನ್ ಅವ್ರಿಗೆ ಹೆಂಗೆ ಸರ್ ದಿವಸಕ್ಕೆ ಎಷ್ಟು ಬೇಕಾಗ್ತೈತಿ ಏನ್ ಕತೆ ಹೆಂಗೆ ಅವ್ರು ಸರ್ ದಿವಸರೇ ನಾನು ಲೆಕ್ಕದಾಗ ದಿವಸಕ್ಕೆ ಒಂದು ಸಂಬರ್ ಕೊಳ್ಬೇಕ್ರಿ ಸರ್ ಅವ್ರಿಗೆ ಮತ್ತು ಬೇರೆ ಕಡೆನೂ ಸೇಲಿಂಗ್ ಅವರು ಮಾಡ್ತಾರೆ ಗಾಡಿದವ್ರು ಸರ್ ಕೋಳಿ ಗಾಡಿಯವರು ದಿವಸ ಡೈಲಿ ಒಂದು 500 ಕೋಳಿ ಲಿಫ್ಟಿಂಗ್ ಮಾಡ್ತಾರೆ 500 ಕೋಳಿ ಲಿಫ್ಟಿಂಗ್ ಮಾಡ್ತಾರೆ ಸೊ ನೀವು 1,000 ಕೋಳಿ ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ ಅವ್ರಿಗೆ ಹಾಂ ಸರ್ ಮಂಗಳವಾರ ಸಂಜೆ ಇರ್ತೈತಿರಲ್ಲ ಅದು 1,000 ಕೋಳಿ ಎಲ್ಲ ಖಾಲಿ ಆಗ್ತದೆ ಖಾಲಿ ಆಗ್ಬಿಡ್ತದೆ ವಾರದಾಗ ಒಂದು ಮಂಗಳವಾರ ಇರ್ತೈತ್ರಿ ಹಾಂ ಹಾಂ ಈಗ ಹಂಗಂದ್ರೆ ಸರ್ ಟೋಟಲ್ ಆಗಿ ಈಗ ಫಾರ್ ಹೇಳೋದಿದ್ರೆ ಕೆಜಿಗೆ ಒಂದು 130 ಬಂತ ಇಟ್ಕೊಳ್ಳಿ ಹಾಂ ಕೋಳಿನ ಒಂದು 2 ಕೆಜಿ ಇರ್ತೈತೆ ಅಂತ ಇಟ್ಕೊಳ್ಳಿ ಒಂದು 200 ರೂಪಾಯಿ ಅಂತ ಇಟ್ಕೊಳ್ಳಿ ಹಾಂ ಸರ್ ಅದ್ರಾಗ ಒಂದು 100 ರೂಪಾಯಿ ನಿಮ್ಗೆ ಕೊಡ್ತಾರೆ 100 ರೂಪಾಯಿ ಅವ್ರು ತಗೊಂತಾರೆ ಹೆಂಗೆ ಹಂಗಿಲ್ಲ ಸರ್ ಹಾಂ ಹಾಂ ಇದು 2,50,000 ತಕ್ಕ ಖರ್ಚು ಬರುತ್ತೆ ಸರ್ ಆ ಖರ್ಚು ತೆಗೆದಿಟ್ಟು ಲಾಭಾಂಶ ಏನು ಬರ್ತಲ್ಲ ಸರ್ ಈ ಖರ್ಚು ತೆಗಿಬೇಕಲ್ಲ ಸರ್ ಇದೆಲ್ಲ ತೆಗೆದಿಟ್ಟು ಲಾಭಾಂಶ ಒಂದು 50 ಉಳಿತಂದ್ರೆ ಸರ್ ಅವರಷ್ಟು ನಾವು ಅವರೊಂದು ಅರ್ಧ ನಾವೊಂದು ಅರ್ಧ ತೊಗೊಂಡು ನೀವೊಂದು ಅರ್ಧ ನೀವು ಸೊ ಟೋಟಲ್ ಆಗಿ ನೀವು ಹೇಳಿದ್ರೆ ಒಂದು ಬಾರಿ ಮಾಡೋಕ್ಕೆ 1,000 ಕೋಳಿ ಮಾಡೋಕ್ಕೆ ನಿಮಗೆ ಹತ್ತಿರ ಒಂದು 2,00,000 ಖರ್ಚು ಬರುತ್ತೆ ಹಾಂ ಸರ್ 2,50,000 ತಕ್ಕ ಬರುತ್ತೆ 2,50,000 ತಕ್ಕ ಖರ್ಚು 2,50,000 ಆರಾಮ ಬರುತ್ತೆ ರೀ ಇವ್ರಿ ಟೋಟಲ್ ಇಳುವರಿ ಎಷ್ಟು ಬರುತ್ತೆ ಸರಿಯಾಗಿ 100 ರೂಪಾಯಿ ಕೆಜಿ ಇತ್ತಂದ್ರು 100 ರೂಪಾಯಿ ಕೆಜಿ ಇತ್ತಂದ್ರೆ ಇಳುವರಿ 100,000 ಸರ್ ಒಂದು ಕೆಜಿಗೆ 10 ರೂಪಾಯಿ ರೀ 10 ರೂಪಾಯಿ 2 ಟನ್ ಮಾಲಿಗೆ 25,000 ರೂಪಾಯಿ ಲಾಭ ಆಗುತ್ತೆ 25,000 ರೂಪಾಯಿ ಲಾಭ ಆಗ್ತೈತೆ ಮತ್ತೆ ಈಗ 50-60 ಅಂದ್ರೆ ಏನೈತ್ರಿ ಅದ್ರ ಲೆಸ್ ಮಾಡಿ 100,000 ರೀ 30 ರೂಪಾಯಿ ಅಂದ್ರೆ ಒಂದು 60-50 ರೂಪಾಯಿ ಲಾಸ್ ಲಾಸ್ ಆಗ್ತೈತೆ ಹಾಂ ಸರ್ ಸೊ ಈಗ ಲಾಭ ಆದ್ರೂ ಸಹಿತವ ಹಾಕಿದ ಖರ್ಚು ಬಿಟ್ಟು ಉಳಿದ ಎಷ್ಟು ಲಾಭ ಆಗುತ್ತೋ ಅದ್ರ 50 ನಿಮಗೆ 50 ಅವರಿಗೆ ಹಾಂ ಸರ್ ಲಾಸ್ ಆದ್ರೂ ಸಹಿತ ಹಾಗೇನಾ ಹಾಂ ಹಾಗೆ 50 ನಿಮಗೆ 50 ಅವರಿಗೆ ಹಾಂ ಸರ್ ಬಟ್ ಅಟ್ಲೀಸ್ಟ್ ಅವರೇ ಮರಿ ತಂದು ಕೊಟ್ಟು ಅವರೇ ಫುಡ್ ಕೊಟ್ಟು ಎಲ್ಲ ಮಾಡೋದಕ್ಕೆ ಹಾಂ ಸರ್ ಸೊ ನಿಮಗೆ ಲಾಭ ಆಗ್ತೈತೆ ಎಷ್ಟು ಲಾಭ ಆದರೂ ಬರಲಿ ಲಾಸ್ ಆಗೋದ ಯಾಕಂದ್ರೆ ನಿಮ್ಗೆ ಗೊತ್ತೈತೆ ಹೆಂಗ್ ಬೆಳೆಸಬೇಕು ಯಾವ ಟೈಮ್ ಬೆಳೆಸಬೇಕು ಲಾಸ್ ಆಗೋತರ ನೀವು ಬೆಳೆಸ್ಕೊಂಡು ಒಟ್ಟಿನಲ್ಲಿ ಒಂದು ಏನೋ ಅಂತಾರಲ್ಲ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅವ್ರಿಗೂ ಐಡಿಯಾ ಜಾಸ್ತಿ ಐತೆ ಸರ್ ಅವ್ರನ್ನ ಕೋಳಿ ಫಾರ್ಮ್ದವ್ರಿ ಮತ್ತೆ ಹಂಗೆ ಲಾಸ್ ಆಗೋ ಮೊಮೆಂಟ್ ಹಾಕಂಗಿಲ್ಲ ಸರ್ ಅವ್ರ ಮತ್ತೆ ಹಿಂಗೆ ಅವ್ರಿಗೆ ಏನೈತ್ರಿ ಈಗ ಸ್ವಲ್ಪ ರೇಟ್ ಇದ್ದಾಗ ಪಟ್ನ 2 ಗಾಡಿ ಅವ್ರ ಕೋಳಿ ಗಾಡಿ ಅವರೆಲ್ಲ ಎಬಿಸಿ ನಮ್ಗೆ ಲಾಭ ಮಾಡ್ಕೊಡ್ತಾರೆ ಲಾಭ ಮಾಡ್ಕೊಡ್ತಾರೆ ಸೊ ಈಗಂದ್ರೆ ಬೇರೆದವ್ರು ಗಾಡಿ ಅವ್ರು ಬರಂಗಿಲ್ಲ ಸರ್ ಈಗ ಪಟ್ನ ಅವರು ಇರ್ತಾವ್ರಿ ಕೋಳಿ ಅವರು ಬಿಟ್ಟು ನಮ್ಮ ಹೆಂಗೆ ಬರ್ತಾರೆ ಲಾಸ್ ಆಗ್ತಿರ್ತೈತಿ ಪಟ್ನ ತುಂಬಿರ್ತಾರಲ್ಲ ಇವ್ರೇನ್ರಿ ಪಾಪ ಫಸ್ಟ್ ನಮ್ದು ತುಂಬುತ್ತಾರೆ ಲಾ ರೇಟ್ ಜಂಪಿದ್ದಾಗ ರೇಟ್ ಚೆನ್ನಾಗಿತ್ತು ಅಂದ್ರೆ ಹಿಂದೆ ಫಸ್ಟ್ ತುಂಬಿಕೊಂಡು ಒಟ್ಟ ಹೆಂಗಾರು ಮಾಡಿ ಸರ್ಕಸ್ ಮಾಡಿ ರೇಟ್ ಚೆನ್ನಾಗಿದ್ದಾಗ ಲಾಭ ಮಾಡ್ಕೊಟ್ಟಂಗೆ ಮಾಡ್ಕೊಂಡು ಲಾಭ ಮಾಡಿಕೊಡ್ತಾರೆ ಓಕೆ ಸರ್ ಸರ್ ಹಂಗೆ ನೋಡಿದ್ರೆ ನೀವು ವರ್ಷಕ್ಕೆ ಎಷ್ಟು ಲಾಭ ಮಾಡ್ತೀರಿ ನಿಮ್ದೊಂದೇ ಅವ್ರದ್ದು ಬಿಟ್ಟಾಕ ನಿಮ್ದೊಂದು ಎಷ್ಟು ಮಾಡ್ತೀರಿ ಹೆಂಗೆ ನಮ್ಗೆ ಹಾದ ವರ್ಷ ಒಂದು 50,000 ರೂಪಾಯಿ ಮಾಡಿಕೊಟ್ರಿ ಸರ್ ಅವ್ರು 50,000 3 ಬ್ಯಾಚ್ ಎರ ತೆಗೆದಿರಿ ಸರ್ ನಾವು ಆಮೇಲೆ ಬಂದ ಮಾಡಿದ್ರು ಮತ್ತೆ ಮತ್ತೆ ಬಂದ ಮಾಡಿ 50,000 ರೂಪಾಯಿ ಆಗಿ ಸರ್ 50,000 ರೂಪಾಯಿ ಲಾಭ ಅದೇನು ಗೊತ್ತಾಗಲ್ರಿ ಲಕ್ಷ ಗಂಟೆನೂ ಆಗ್ಬೋದು ರೀ ಹಿಂಗೆ ರೀ ಅಂದ್ರೆ ನಾವು ಬ್ಯಾಚ್ ಕಂಟಿನ್ಯೂ ಇಡಂಗಿಲ್ಲ ಸರ್ ಹಿಂಗಾಗಿ ಇಲ್ಲ ಕಂಟಿನ್ಯೂ ಇಟ್ರೆ ಮತ್ತೆ ಲಾಸ್ ಆಗ್ತಿತ್ತು ಏ ಲಾಸ್ ಅಲ್ರಿ ಅದು ನಮ್ಮ ಮತ್ತೆ 50 ಹೋಗಿಸಿದ ಮತ್ತೆ 1,00,000 ಸೋಕೋರ್ ಸರ್ 1,00,000 ಅಂತ ಸೊ ಒಟ್ಟಾಗೆ ನೀವು ಭಾಳ ಕೇರ್ಫುಲ್ ಆಗಿ ನೋಡಿಕೊಂಡು ಮಾಡಿಕೊಂಡು ಈಗ ವಾಪಸ್ ಮಾಡಿ ಶುರು ಮಾಡಿರಿ ಮುಂಚೆ ಬಿಟ್ಟಿದ್ರಿ ಅಂತಂದ್ರೆ ಯಾಕೆ ಇದಕ್ಕೆ ಲಾಸ್ ಆಗಿದ್ದಕ್ಕೆ ಬಿಟ್ಟಿದ್ರಿ ಇಲ್ಲ ಸರ್ ನಾವು 6 ತಿಂಗಳು ಬಂದು ಇರ್ತೀವಿ ವರ್ಷ 6 ತಿಂಗಳು ಅಷ್ಟೇ ಚಾಲು ಇರ್ತೀವಿ 6 ತಿಂಗಳು ಅಷ್ಟೇ ಚಾಲು ಇರ್ತೀರಿ ಸೊ ಯಾವಾಗ ರೇಟ್ ಚೆನ್ನಾಗಿರುತ್ತೋ ಯಾವಾಗ ಲಾಭ ಬರುತ್ತೋ ಆವಾಗ ಇಟ್ಕೊಂಡು ಹೋಗ್ತಾರೆ ಸರ್ ಈಗ ನಾನು ಈಗ ಕೇಳೋದೇನಪ್ಪ ಅಂತಂದ್ರೆ ಯಾರೊಬ್ಬರು ರೈತನ ಹತ್ರ ಜಾಗ ಐತೆ ಅವನೊಂದು 10 ಗುಂಟೆ 20 ಗುಂಟೆ ಸಾದಾ ನಾಟಿ ಕೋಳಿ ಮೇಯಾಕೆನೆ ಒಂದು ಸಣ್ಣ ಶೆಡ್ ತರ ಇದು ಮಾಡ್ಕೊಂಡು ಆಗಡೆ ಓಪನ್ ಮಾಡಂಗೆ ಐತಿ ಹಂಗಿರೋ ರೈತ ನಾಟಿ ಕೋಳಿ ಮಾಡ್ರೆ ಬೆಟ್ರ ಅಥವಾ ಈ ಬಾಯ್ಲರ್ ಕೋಳಿಗೆ ಹೋಗೋದು ಬೆಟ್ರ ಹೆಂಗೆ ಕರೆ ನಾಟಿ ಕೋಳಿ ಮಾಡೋದು ಬೆಟ್ರ ಸರ್ ನಾಟಿ ಕೋಳಿ ಅವ ರೇಟ್ ಒಟ್ಟೆ ಕಳ್ಕೊಳಂಗಿಲ್ಲ ಸರ್ ಅವು ಯಾವಾಗಿದ್ರು ರೇಟ್ ಕಟ್ಟಿಟ್ಟಂಗ ರೀ ಅವು ಎಷ್ಟು ಪದಾರ್ಥ ಹೋಗೋದ ಹಿಂಗ ಮಾರ್ಕೆಟ್ದಾಗ ಹಿಂಗೆ ಕಾಯಿಪಲ್ಲೆ ಫುಡ್ ಗಿಡ್ ಎಲ್ಲ ಈಗ ವೇಸ್ಟ್ ಸಿಗ್ತೈತಲ್ರಿ ಈಗ ರೇಟ್ ಬಿದ್ದಿರ್ತೈತ್ರಿ ಟೊಮೆಟೊ ಆಗಲಿ ಹಿಂಗೆ ಕ್ಯಾಬೇಜ್ ಆಗಲಿ ಎಲ್ಲ ಹಿಂಗೆ ಕಟ್ ಮಾಡಕ್ಕೆ ಮಾಡ್ಕೋಬೋದು ಸರ್ ಚಲೋ ಇದ್ರಿ ಸರ್ ಅದು ಏನು ಅವ್ಕೆ ಸ್ವಲ್ಪ ಮೈಸಕ್ಕೆ ಒಂದು ಜಾಸ್ತಿ ಜಾಗ ಬೇಕು ಈ ಥರ ಸಣ್ಣ ಶೆಡ್ ಮಾಡಿ ಶೆಡ್ ಮಾಡ್ರಿ ಕೆಲಸ ಸರ್ ಕೆಲಸ ಆಗಲ್ಲ ಅಂದ್ರೆ ಫುಡ್ ಅವೇನು ಮಾಡ್ತಾವ್ರಿ 100% ಫುಡ್ ತಿಂದ 25% ಕಂಡ ತಯಾರು ಮಾಡ್ತಾರ ಅದು ಲಾಸ್ ಐತೆ ಸರ್ ನಮ್ಗೆ ಫುಡ್ ತುಟ್ಟಿ ಹಾಕೈತಿರಲ್ಲ ಫುಡ್ ತುಟ್ಟಿ ಹಾಕೈತಿ ವೇಸ್ಟ್ ಫುಡ್ ಹಾಕಿ ಮಾಡ್ಬೋದು ಸರ್ ವೇಸ್ಟ್ ಹಾಕಿ ನೀವು ಮಾಡಂಗಿದ್ರೆ ಮಾಡ್ಬೋದು ಸರ್ ಈಗ ಇದೇ ಶೆಡ್ ಅಲ್ಲಿ ಸಣ್ಣ ಶೆಡ್ ಅಲ್ಲಿ ನೀವು ಸುಮ್ಮನೆ ವೇಸ್ಟ್ ತಂದು ಬೀರಿ ಮಾಡೋಕ್ಕಾಗಲ್ವಾ ಇಲ್ರಿ ಸರ್ ಅಂದ್ರೆ ನಾವು ಈಗ ಬಾಯ್ಲರ್ ಕೋಳಿದನ ಮಾಡ್ತಿರಲ್ಲ ರೀ ಮೊದಲಿಂದ ಸ್ವಲ್ಪ ಅವಕ್ಕೆಲ್ಲ ಮರಿ ತೆಗಿಸಿ ಮಾಡಿ ಅಂದ್ರೆ ನಾವೆಲ್ಲ ಕೆಲಸ ಒಂದು ಭಾಳ ಇರ್ತಾರ ಸರ್ ಹಿಂಗಾಗಿ ಅದರದೇನು ಹೆಸರಲ್ಲಿ ಯಾಕೆ ತೊಗೊಂಡಿಲ್ಲ ಸರ್ ಸ್ವಲ್ಪ ಮಾಡ್ಬೋದು ಸರ್ ಅದರದ್ದು ರೀ ಮಾಡ್ಬೋದು ಸರ್ ಬಹುಶಃ ಈಗ ಸ್ವಲ್ಪ ಹೊರಗಡೆ ಅಡ್ಡಾಡಕ್ಕೆ ಬಿಟ್ಟದ್ದು ಭಾಳ ಬೆಟರ್ ಭಾಳ ಬೆಟರ್ ಬಹುಶಃ ಇದ್ರದ್ದು ಇನ್ನೂ ರೇಟ್ ಕಡಿಮೆ ಆಯ್ತಂದ್ರೆ ನೀವು ಕೋಳಿ ತೆಗೆದು ಮತ್ತು ನಾಟಿ ಕೋಳಿ ನಾಟಿ ಕೋಳಿ ಅಥವಾ ಕೋಳಿನೇ ಬೇಡ ಬೇಡ ಅಂತ ಬಿಡ್ತೀರ ಹಂಗೆ ಏ ನಾಟಿ ಕೋಳಿ ಮಾಡಿಬಿಡುದಿಲ್ಲ ಸರ್ ಮಾಡ ನಾಟಿ ಕೋಳಿ ಆಯ್ತು ಹಿಂಗೆ ಟಗರ್ ಮುರಿ ಆಯ್ತು ಹಿಂಗೆಲ್ಲ ಸಾಕಾಗಿ ಶೆಡ್ ಉಪಯೋಗ ಆಯ್ತದೆ ಸೊ ಒಟ್ಟಿನಲ್ಲಿ ಕೋಳಿಗೆ ನಿಮಗೆ
ಅನುಭವನು ಚೆನ್ನಾಗೈತೆ. ಅದ್ರ ಜೊತೆಗೆ ಹಳೆದು ಸುಮಾರು ಲಾಭನು ಮಾಡಿರಿ. ಇತ್ತೀಚೆಗೆ ಕರೆಕ್ಟ್ ನೋಡ್ಕೊಂಡು ವರ್ಷಕ್ಕೆ ಎರಡೇ ಮೂರೇ ಬ್ಯಾಚ್ ಆದ್ರೂ ಲಾಭಕ್ಕೆ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಅವ ಮತ್ತೆ ಕೋಳಿ ಬಿಡೋ ಪ್ರಶ್ನೆ ಇಲ್ಲ. ಬಾಯ್ಲರ್ ಕೋಳಿ ಇಲ್ಲ, ನಾಟಿ ಕೋಳಿ ಮಾಡೋದು ಯಾವುದು ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ಏನ್ ಮಾಡ್ತೀರಿ, ಸ್ವಲ್ಪ ಮಳೆಗಾಲ ದಿನಕ ತಂಡಿ ದಿನಕ ಒಂದ್ ಸ್ವಲ್ಪ ಟಗರು ಮರೀರಿ, ಮತ್ತೆ ಇವ ನಾಟಿ ಕೋಳಿ ಸ್ವಲ್ಪ ಜಾಸ್ತಿ ಮಾಡಿರ್ತೀರಿ, ಮತ್ತೆ ಇವ್ನು ಜನವರಿಗೆ ಅಂದ್ರೆ ಎಲ್ಲ ತೆಗೆದು ಬಾಯ್ಲರ್ ಸ್ಟಾರ್ಟ್ ಮಾಡಿ. ಬಾಯ್ಲರ್ ಸ್ಟಾರ್ಟ್ ಮಾಡ್ತೀರಿ ಸರ್. ಈಗ ಬಾಯ್ಲರ್ ಈಗಾದ್ರೆ ಇಲ್ಲಿ ನಿಮ್ ಫ್ರೆಂಡ್ ಅದಾರೆ, ಅವ್ರಿಗೆ ಗಾಡಿ ತಗೊಂಡು ತಗೊಂಡಿರ್ತಾರೆ. ನಾಟಿ ಕೋಳಿಗೆ ಮಾರ್ಕೆಟ್ ಹೆಂಗೆ? ನಾಟಿ ಕೋಳಿ ಮಾರ್ಕೆಟ್ ಎಲ್ಲಿ ಬೇಕಲ್ಲ ಸರ್? ಯಾವ್ದು ಬೇಕಾರಲ್ಲ ಎಲ್ಲ ನಿಮ್ಮ ಹತ್ರ ಬಂದ ತಗೊಂಡೋಯ್ತಾರ ಮತ್ತೆ? ಅಲ್ಲೋ ಇಲ್ಲಿ ದಿವಸ ಒಂದ 20-30 ಮಂದಿ ಕೇಳ್ತಾರ್ರಿ ನಾಟಿ ಕೋಳಿ ಅಂತೇಳಿ. ತತ್ತಿರು ಭಾಳ ಡಿಮಾಂಡ್ ಸರ್, ತತ್ತಿಗಂತೂ ಭಾಳ ಡಿಮಾಂಡ್. ಮಾಂಸಕ್ಕೆ ಮಾಡಂಗಿದ್ರೆ ಮಾಂಸಕ್ಕೆ ರಗಡ್ ಮಂದಿ ಕೇಳ್ತಾರೆ ಸರ್. ಕೇಳ್ತಾರ? ಹಾಂ ಸರ್. ಸರ್ ಈಗ ನಾಟಿ ಕೋಳಿಗೆ ಬಾಯ್ಲರ್ ನಾಟಿ ಕೋಳಿ ಹಂಗೇನ್ರೆ ಒಂದು 50-60-50 ತಿಕ್ಕರು ನೀವು ಇಲ್ಲಿ ಬೆಳಗಾವಿಂದ ಹುಬ್ಳಿಂದ ಇಲ್ಲೇ ಬಂದು ಹೋಯ್ತಾರ್ರಿ, ಇಲ್ಲೇ ಬಂದು ಹೋಯ್ತಾರ, ಮತ್ತು ಗೋಕಾಕ್ದವ್ರು ಸೇಲಿಂಗ್ ಮಾಡ್ತಾರ್ರಿ. ಹಾಂ ಹಾಂ, ಎಲ್ಲ ಹೇಳಿದ ಟ್ರೇಟರ್. ಸೊ ಹಂಗೆ ನೋಡಿದ್ರೆ ಇದು ಸ್ವಲ್ಪ ಕೆಲಸ ಜಾಸ್ತಿ, ಸ್ವಲ್ಪ ಜಾಸ್ತಿ ಜಾಗ ಬೇಕು. ಹಾಂ, ಫುಡ್ ಇದು ಕೊಡಕ್ ಆಗಲ್ಲ, ಇದು ಕೊಟ್ಟರೆ ಆಗಲ್ಲ. ಬೇರೆ ಫುಡ್ ಬೇಸ್ಟ್ ಫುಡ್ ಕೊಡಕ್ಕೆ ಏನು ಸ್ವಲ್ಪ ಪರ್ಮಾನ್ ಕೊಡಿದ್ರೆ. ಹಾಂ ಹಾಂ, ಕೊಡೋದು ಹಂಗೆ ನೋಡಿದ್ರೆ ನಿಮಗೆ ಬಾಯ್ಲರ್ ಕೋಳಿಗೆ ನಾಟಿ ಕೋಳಿನೇ ಬೆಸ್ಟ್ ಅನ್ಸುತ್ತೆ. ಹಾಂ, ನಾಟಿ ಕೋಳಿ ಚಲೋ, ನಾಟಿ ಕೋಳಿನೇ ಚೆನ್ನ ಅನ್ಕೊಂಡು. ಸೊ ನಿಮ್ಮ ಮೊದಲ ಪ್ರಕಾರ ಇಷ್ಟು ವರ್ಷ ಬಾಯ್ಲರ್ ಕೋಳಿ ಮಾಡಿದ ಪ್ರಕಾರ ರೇಟ್ ಬೆಳಗಿಲ್ಲ ಸರ್? ಅದು ಬಿಳಂಗಿಲ್ಲ, ಜಾಗ ಅಟ್ ವೇಸ್ಟ್ ಆಗಿದೆ. ಒಂದು 20 ಗುಂಟೆ ಬಿಡ್ಬೇಕು ಸರ್, ಬಿಡ್ಬೇಕು ಅಡ್ಡಾಡಿ ಮೇಯಕ್ರೆ. 20 ಗುಂಟೆ ಬಿಡ್ಬೇಕು. ಸೊ ಆ ಜಾಗ ಒಂದು ಕೊಡಂಗಿದ್ರೆ ನಾಟಿ ಕೋಳಿ ಮಾಡೋದು ಮಾಡ್ಬೋದು ಸರ್. ಈ ವೇಸ್ಟ್ ಜಮೀನ್ ಇರ್ತಾವ್ರೆ, ಇಲ್ಲಿ ಮಾಡ್ಬೋದು ಸರ್, ಮಾಡ್ಬೋದು. ಆಮೇಲೆ ಎಲ್ಲ 2 ಎಕರೆ ಹೊಲ ಆದವ್ರು ಇಲ್ಲಿ ಎಲ್ಲ ಬೆಳೆ ಮಾಡ್ತಾರಲ್ಲ, ಹಿಂಗಾಗಿ ಸರ್ ಇದ್ರದ್ದು ನೀವು ಅಂದ್ರಿ ಈಗ ಒಂದ್ ದಿವಸ 130-150-160 ಹೋಗಿದ್ದು ಐತಿ ಕೆಜಿಗೆ. ಹಾಂ ಹಾಂ ಸರ್. ನಾಟಿ ಕೋಳಿದು ಎಷ್ಟು ಹೆಂಗಿತ್ತು ಸರ್ ಕೆಜಿಗೆ? ನಾಟಿ ಕೋಳಿದ ಅದು ಕೆಜಿಗೆ 1 ಕೆಜಿ ಹೊಂದಿರ್ತಾರೆ ಸರ್, 500 ರೂಪಾಯಿ ಮಾರ್ ಸರ್. ಅದರ 500 ರೂಪಾಯಿ ಮಾಡ್ತಾ ಇದ್ದೀವಿ. 500 ರೂಪಾಯಿ ಮಿನಿಮಮ್ ಅಷ್ಟೊಂದು. ಹಾಂ ಹಾಂ ಹಾಂ, ಅದರ ರೇಟ್ ಯಾವ ಬೆಳಗಿಲ್ಲ ಸರ್? ರೇಟ್ ಹೊಟ್ಟೆ ಬೆಳಗಿಲ್ಲ, ಕಂಟಿನ್ಯೂ ಸರ್ ಅದು. ಓಕೆ ಓಕೆ. ಹಾಂ ಸರ್, ಇಷ್ಟೊತ್ತು ತನಕ ನಮಗೆ ಮೊದಲು ಮೀನು ಬಗ್ಗೆ. ಹಾಂ ಸರ್. ಅದರದ್ದು ಸಹಿತ ಇದ್ದಿದ್ದಂಗೆ ಸರ್, ಫಸ್ಟ್ ಲಾಸ್ ಆಗಿತ್ತು ಆಮೇಲೆ ಲಾಭ ಆಯಿತು. ಈ ಕೋಳಿದು ಸಹಿತ ಕೋಳಿದು ಕೈ ಸುಟ್ಕೊಂಡಿದ್ದೆ ಸರ್ ಒಂದು ಸ್ವಲ್ಪ ದಿವಸ. ನಾವು ಈಗ ಸುಟ್ಕೊಂಬಾರ್ದು ಅಂದ್ಕೊಂಡು ಕಷ್ಟಪಟ್ಕೊಂಡು ವರ್ಷಕ್ಕೆ 3 ಬ್ಯಾಚ್ ಆದರೂ ಅಡ್ಡಿಲ್ಲ ಅಂದ್ಕೊಂಡು ಮಾಡತ್ತೀವಿ ಸರ್ ಅಂತ ಅಂದ್ಕೊಂಡು ನೀವು ನಮಗೆ ಇಷ್ಟೊತ್ತು ಇರೋದಿದ್ದಂಗೆ ಎಲ್ಲ ಮಾಹಿತಿಯನ್ನು ಕೊಟ್ಟರು ಸರ್. ಸೊ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ವೀಕ್ಷಕರ ಇಷ್ಟೊತ್ತನಕ ನಾವು ಸಿದ್ದಪ್ಪ ಸರ್ ಅವರನ್ನ ಮಾತಾಡಿಸ್ಕೊಂಡು ಅವರದ್ದು ಈ ಬಾಯ್ಲರ್ ಕೋಳಿಯ ಎಕ್ಸ್ಪೀರಿಯನ್ಸನ್ನು, ಅನುಭವವನ್ನು ನಾವು ಕೇಳ್ತಾ ಇದ್ವಿ ಆಗಿತ್ತು. ಅವರೇ ಹೇಳಿರೋ ಹಾಗೆ ಮುಂಚೆ ಈ ಫುಡ್ಡಿಗೆ ಅವ್ರಿಗೇನು ಕೋಳಿ ಆಹಾರ ಕೊಡ್ತಾರೋ ಅದ್ರದ್ದು ಬೆಲೆ ಕಡಿಮೆ ಇತ್ತು, ಕೋಳಿ ಮರಿಗೆ ಬೆಲೆ ಕಡಿಮೆ ಇತ್ತು. ಹೀಗೆ ಅದೆಲ್ಲ 4 ಪಟ್ಟು ಆದರೂ ಸಹಿತವ ಒಟ್ಟು 1 ಕೆಜಿಗೆ ಎಷ್ಟು ರೇಟ್ ಬರುತ್ತೋ ಅದು ಅಷ್ಟೊಂದು ಬರ್ತಾ ಇಲ್ಲ. ಈಗ ಕಳೆದ 6 ತಿಂಗಳಿಂದಂತೂ ಕೆಜಿಗೆ 50-60 ರೂಪಾಯಿ ಸಿಗ್ತಾ ಇತ್ತಂತೆ. ಬಹಳ ಲಾಸಲ್ಲಿದೆ, ಇಲ್ಲಿ ಕೊಟ್ಟ ಎಲ್ಲ ಕೋಳಿ ಫಾರ್ಮ್ಗಳು ಲಾಸಲ್ಲಿದೆ ಅಂದ್ಕೊಂಡು. ಸೊ ಇದೆಲ್ಲ ನೋಡಿ ಒಂದಷ್ಟು ವರ್ಷ ಸ್ವಲ್ಪ ಕೈ ಸುಟ್ಕೊಂಡು ಇವ್ರು ಏನು ತೀರ್ಮಾನ ಮಾಡಿದ್ರಪ್ಪ ಅಂತಂದರೆ, ವರ್ಷಕ್ಕೆ ಯಾವಾಗ ನಮಗೆ ಒಳ್ಳೆ ಬೆಲೆ ಸಿಗುತ್ತೋ ಆವಾಗ 2-3 ಬ್ಯಾಚು ಕೋಳಿ ಸಾಕು, ಅದು ನೆಕ್ಸ್ಟ್ ಬೇಡ ಬೇಡ ಅಂತ ಅಂದ್ಕೊಂಡು. ಸೊ ಇವರ ಅನುಭವವನ್ನು ನಮಗೆ ಒಟ್ಟಾರೆ ನಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸಿದ್ರು. ಯಾವ ರೋಗ ಬರುತ್ತೆ, ಕೀಟ ಬರುತ್ತೆ, ಹೆಂಗೆ ಕತೆ ಏನು, ಶೆಡ್ಡಲ್ಲೇ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲದೂ ಇರಬಹುದು. ಜೊತೆಗೆ ನಾಟಿ ಕೋಳಿ ಮಾಡೋದ್ರಿಂದ ಏನು ಉಪಯೋಗ, ಯಾಕೆ ರೈತರು ಬಹಳ ಜನ ನಾಟಿ ಕೋಳಿ ಮಾಡ್ತಾ ಇದ್ದಾರೆ, ಇವರು ಯಾಕೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆಯೂ ಸಹಿತವ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದ್ರು. ಸೊ ಈ ಕಾರ್ಯಕ್ರಮದಿಂದ ನಿಮಗೆ ಈ ಬಾಯ್ಲರ್ ಕೋಳಿ ಬಗ್ಗೆ ಇರಬಹುದು, ಒಟ್ಟಾರೆ ಕೋಳಿ ಸಾಕಾಣಿಕೆ ಬಗ್ಗೆ, ನಾಟಿ ಕೋಳಿ ಮಾಡಿದ್ರೆ ಏನು ಉಪಯೋಗ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಕ್ತು ಅಂತ ಭಾವಿಸ್ತೀನಿ. ಸಿದ್ದಪ್ಪ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.